ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಡಿಗೆ. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ನಾವು ಯುಗಾದಿ ಹಬ್ಬಕ್ಕೆ ಕ್ಯಾರೆಟ್ ಒಬ್ಬಟ್ಟು ಹೇಗೆ ಮಾಡೋದಂತ ಹೇಳಿದ್ ನೋಡೋಣ. ತುಂಬ ಈಸಿಯಾಗಿ ಮಾಡ್ಬೋದು. ನಮ್ಮ ಚಾನಲಲ್ಲಿ ಬಂದು ಕಾಯಿ ಹೋಳಿಗೆ ಮಾಡಿದ್ದೀವಿ, ಬೇಳೆ ಹೋಳಿಗೆನೂ ಮಾಡಿದ್ದೀವಿ, ಮತ್ತು ಶೇಂಗಾ ಹೋಳಿಗೆ ಕೂಡ ಮಾಡಿದ್ದೀವಿ. ಇವಾಗ ನಾನು ಕ್ಯಾರೆಟ್ ಹೋಳಿಗೆ ಹೇಗೆ ಮಾಡೋದಂತ ಹೇಳಿ ನಿಮಗೆ ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಬನ್ನಿ ಹೇಗೆ ಮಾಡೋದಂತ ಹೇಳಿ ನೋಡೋಣ. ನೋಡಿ, ನಾನು ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಬ್ಬಟ್ಟಿಗೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಬ್ಬಟ್ಟು ಹಿಟ್ಟು ಹೇಗೆ ಮಿಕ್ಸ್ ಮಾಡೋದಂತ ಹೇಳಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಈಗ 1/2 ಕಪ್ಪಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಫಸ್ಟು ನಾನು ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ. ಮಿಕ್ಸಿ ಜಾರಲ್ಲಿ ಕ್ಯಾರೆಟ್ ಹಾಕ್ಕೊಳ್ಳೋಣ. ಕ್ಯಾರೆಟ್ನ ನುಣ್ಣಗೆ ರುಬ್ಕೊಂಬಿಡಿ. ನೋಡಿ, ಈಗ ಕ್ಯಾರೆಟ್ನ ತುರಿದಿದ್ದೀವಿ. ಕ್ಯಾರೆಟ್ ತುರಿದಿರೋ ಕ್ಯಾರೆಟ್ನ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಈಗ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇವಾಗ ಇದೇ ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಕ್ಕೊಳ್ಳಿ. 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ರುಬ್ಕೊಂಬರೋಣ. ಕೊಬ್ಬರಿ ರುಬ್ಕೊಂಬಂದಿದ್ದೀವಲ್ಲ, ಅದನ್ನು ಪ್ಲೇಟ್ಗೆ ಹಾಕ್ಕೊಳ್ಳಿ. ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇವಾಗ ಕ್ಯಾರೆಟ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನು ಯಾವ ಕಪ್ ಮೆಷರ್ಮೆಂಟ್ ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ ಎಲ್ಲನೂ ಅಳತೆ ಮಾಡ್ಕೊಂಡಿರೋದು. 1 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ. ಬಾದಾಮ್ ಪೌಡರು 3 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಬಾದಾಮ್ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ಗಸಗಸೆ 1 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಈಗ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಕ್ಯಾರೆಟ್ ಒಬ್ಬಟ್ಟಿಗೆ ಪೂರ್ಣ ರೆಡಿಯಾಗಿದೆ. ಈಗ ಒಬ್ಬಟ್ಟು ತಟ್ಟೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಫಸ್ಟು ಒಬ್ಬಟ್ಟಿಗೆ ಪೂರ್ಣನ ಬಾಲ್ ಮಾಡಿ ಇಟ್ಕೊಳ್ಳೋಣ. ಬಾಲ್ ರೆಡಿ ಮಾಡಿ ಇಟ್ಕೊಂಡ್ರೆ ತಟ್ಟೋದಕ್ಕೆ ಈಸಿ ಆಗುತ್ತೆ. ಇದೇ ಥರ ಎಲ್ಲ ಬಾಲ್ಸ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಬನ್ನಿ, ಈಗ ಒಬ್ಬಟ್ಟು ತಟ್ಟೋಣ. ನೋಡಿ, ಈ ಥರ ಕವರ್ ಕಟ್ ಮಾಡಿಟ್ಕೊಳ್ಳಿ. ನಾನು 2 ಕವರ್ನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಬ್ಬಟ್ಟು ಹಿಟ್ಟು ರೆಡಿ ಇದೆ. ನೋಡಿ, ಒಂದು ಸ್ವಲ್ಪ ತಗೊಳ್ಳಿ. ಫಸ್ಟು ಕವರ್ಗೆ ಫುಲ್ ಎಣ್ಣೆ ಸವರ್ಕೊಳ್ಳಿ. ನೋಡಿ, ಈ ಥರ ಈಗ ಕ್ಯಾರೆಟ್ ಊರ್ನ ಇಟ್ಕೊಂಡು ಕ್ಲೀನಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನ ತೆಗೆದು ಬಿಡೋಣ. ಇವಾಗ ಇನ್ನೊಂದು ಕವರ್ ತೊಗೊಂಡು ಇನ್ನೊಂದು ಕವರ್ಗೂ ಎಣ್ಣೆ ಸವರ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ಹೀಗೆ
ಫಸ್ಟ್ ಹಿಂಗೆ ಪ್ರೆಸ್ ಮಾಡಿ ನೋಡಿ, ಈ ಥರ ಒಂದು ಕವರ್ ಮೇಲೆ ಇನ್ನೊಂದು ಕವರ್ ಹಾಕಿ ತಟ್ಟಿದ್ರೆ ನೀವು ಈಸಿಯಾಗಿ ತಟ್ಬೋದು. ತಟ್ಟಕ್ಕೆ ಗೊತ್ತಿಲ್ಲದಿರೋರು ಕೂಡ ತಟ್ಬೋದು. ಈಗ ತವ ಬಿಸಿಗಿಟ್ಕೊಳ್ಳೋಣ. ನೋಡಿ, ನಾವು ಸ್ಟವ್ ಮೇಲೆ ತವ ಬಿಸಿಗಿಟ್ಟಿದ್ದೀವಿ. ನೋಡಿ, ಕ್ಯಾರೆಟ್ ಒಬ್ಬಟ್ಟು ತಟ್ಕೊಂಡಿದ್ದೀವಲ್ಲ, ಈಗ ತವೆ ಮೇಲೆ ಹಾಕ್ಕೊಳ್ಳೋಣ. ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಒಬ್ಬಟ್ಟಿಗೆ ತುಪ್ಪ ಹಾಕಿ ತಿಂದ್ರೂ ಚೆನ್ನಾಗಿರುತ್ತೆ, ತುಪ್ಪ ಹಾಕಿ ಬೇಯಿಸಿದ್ರು ಚೆನ್ನಾಗಿರುತ್ತೆ. ಈವನ್ ಆಗಿ ಬೇಯಿಸ್ಕೊಳ್ಳಿ. ಒಬ್ಬಟ್ಟು ಜೊತೆಗೆ ಮೇಲ್ಗಡೆ ತುಪ್ಪ ಹಾಕೊಂಡು ತಿಂದು ನೋಡಿ, ತುಂಬಾ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ಬ್ಯಾಂಗ್ಳೂರ್ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗಲೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ, ನನ್ನ ವಿಡಿಯೋನೇ ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು.